ಆಗಿದೆ. ಈ ಚುನಾವಣೆಗಳನ್ನು ನೆಪ ಇಟ್ಟುಕೊಂಡು ಒಂದು ರಾಜ್ಯ ಮುಂದುವರ್ತಕ್ಕಂತ ಹೊಂದಾಣಿಕೆ ಇರೋದು ಸಹಿತ ಭಾರತೀಯ ಜನತಾ ಪಕ್ಷಕ್ಕೆ ಯಾವ ಹೊಂದಾಣಿಕೆ ಕೊಡ್ತಾರೋ ಅವ್ರ ಬಗ್ಗೆ ಎಚ್ಚರ ಇರಬೇಕು ಅಂತಕ್ಕಂತ ಮಾತನ್ನ ನಾನು ಸಹಿತ ರಾಜ್ಯ ನಾಯಕರಿಗೆ ಈ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ವಿಚಾರ ಕೊಟ್ಟು ಮನ್ನತ್ ಮಾಡಲಿಕ್ಕೆ ನಾನು ವಿನಂತಿ ಮಾಡ್ತೀನಿ. ಆದ್ರೆ ನೀವೇನ್ ಬೇಕಂತ ತೀರ್ಮಾನ ತಗೊಳ್ಳಿ. ಈ ಪಕ್ಷವನ್ನು ಮುಂದೆ ತರಲಿಕ್ಕೆ ಮಂಡ್ಯ ಜಿಲ್ಲೆಯನ್ನು ಸಹಿತ ತರಬೇಕ ಬೇಡುವ ಹಳೆ ಮೈಸೂರಿನಲ್ಲಿ ಬರೀ ಭಾಷಣ ಮಾಡ್ತೀರಿ, ಹಳೆ ಮೈಸೂರಿನಲ್ಲಿ ಪಾರ್ಟಿ ಕಟ್ಟಬೇಕು ಪಕ್ಷ ಬರಬೇಕು ಅಂತ ನೀವು ಎಲ್ಲವನ್ನೂ ಬಲಿವತ್ತಿ ಬೇರೆ ಪಕ್ಷಗಳನ್ನು ಬಲಿವತ್ತಿ ಪಕ್ಷ ನಿಮ್ಮ ಪಕ್ಷವನ್ನ ಬಲ ಮಾಡಲಿಕ್ಕೆ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಾನು ಅದ್ರ ಬಗ್ಗೆ ಹೋರಾಟ ಮಾಡ್ತೀನಿ. ಇದ್ರ ಬಗ್ಗೆ ಎರಡನೇ ಮಾತಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ನನ್ನ ಒಂದು ಅನುಭವವನ್ನ ಜಿಲ್ಲೆಗೂ ಸಪೋರ್ಟ್ ಮಾಡ್ತೀನಿ. ತಾಲೂಕಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು ತಗೊಂಡಂತ ನಿಲುವು ಅದೇನು ಒಳ್ಳೆದಕ್ಕೆ ತಗೊಂಡ್ರೋ ಕೆಟ್ಟದಕ್ಕೆ ತಗೊಂಡ್ರೋ ನಾನು ಅದನ್ನ ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ. ಆದ್ರೆ ಭಾರತೀಯ ಜನತಾ ಪಕ್ಷ ಹೆಸರಿ ಸೋಲೋದಿಕ್ಕೆ ಪಕ್ಷದವರು ತಗೊಂಡಂತ ನಿರ್ಣಯಗಳ ಕಾರಣಗಳು ಹೊರತು ಜನ ಅಲ್ಲ. ಈ ಸಾರಿ ಭಾರತೀಯ ಜನತಾ ಪಕ್ಷವನ್ನ ಕೈ ಹಿಡಿಯೋದಕ್ಕೆ ಜನ ರೆಡಿ ಇದ್ರು. ಕೈಯಾರೆ ಮುಖಂಡರುಗಳು ಮಾಡಿದಂತ ವ್ಯತ್ಯಾಸಗಳಿಂದ ಇವತ್ತು ಬಿಜೆಪಿ ಕರ್ನಾಟಕ ರಾಜ್ಯದಲ್ಲಿ ಇವು ಈ ಮಟ್ಟಕ್ಕೆ ಹೋಗೋದಿಕ್ಕೆ ಅವಕಾಶ ಆಯ್ತು. ಅದಕ್ಕೆ ಕಾರಣಗಳು ಬೇಕಾದಂತಿದ್ದಾವೆ. ಅವ್ರ ಪ್ರಯೋಗ ಅವ್ರು ಯಾಕೆ ಈ ರೀತಿ ಪ್ರಯೋಗ ಮಾಡ್ಲಿಕ್ಕೆ ಕೊಟ್ಟರು ನನಗೆ ಗೊತ್ತಿಲ್ಲ. ಅವ್ರು ದೊಡ್ಡವರು, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ಮಾಡ್ತಕ್ಕಂಥವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ನಾವು ಹೇಳಕ್ಕಾಗೋದಿಲ್ಲ. ಆದರೆ ನಮ್ಮ ಅನಿಸಿಕೆಗಳನ್ನು ಅವ್ರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಸಂಪೂರ್ಣವಾಗಿ ಮಾಡ್ತೀವಿ. ನಾನಂತೂ ಇದರೊಳಗೆ ಹಿಂದೆ ಕೊಡ್ತಕ್ಕಂಥ ಪ್ರಯತ್ನವೇ ಇಲ್ಲ. ಈ ವಿಚಾರದಲ್ಲಿ ಹಿಂಗೆ ಸುಮ್ಮನೆ ಕರೆದು ಪಾಠ ಮಾಡಿದ್ರೆ ಕೇಳ್ಕೊತಾರೆ ಹೋಗ್ತಾರೆ. ನೀವು ಮಾಮೂಲಿ ಗಟ್ಟಿದ್ವಲ್ಲ ಹಂಗಿರ್ತವೆ. ನೀವೀಗ ಹೇಳಿದ್ರಲ್ಲ ಭಾರತೀಯ ಜನತಾ ಪಕ್ಷ ನಾಲ್ಕು ಮಂಗಳದಲ್ಲಿ ಬಾವುಟ ಅಟ್ಟಿಸ್ಬೇಕು ಅಂದ್ರೆ ಇದಕ್ಕೆ ಮಾತ್ರೆ ಬೇರೆದ್ದೇ ಕೊಡ್ಬೇಕು. ಆ ಮಾತ್ರೆ ಬೇರೆದ್ದು ಕೊಡ್ಬೇಕು ಅಂದ್ರೆ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂತ ಪದಾಧಿಕಾರಿಗಳಿದ್ದೀರಿ, ನೀವು ನಿಮ್ಮ ಸಭೆಯಲ್ಲಿ ಮಾತಾಡಿ. ನೀವು ಸರ್ಕಾರ ಇದ್ದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಜಿಲ್ಲಕ್ಕಾಗಲಿಲ್ಲ ಅಂತಂದ್ರೆ ಕಾರಣ ಏನು?